ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋ ನೋಡಕ್ಕತ್ತಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಅದ್ರ ಜೊತೆಗೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ವಿಶ್ವ ಫ್ರಮ್ ಧಾರವಾಡ್ ವಿಲೇಜ್ ಲೈಫ್ ವ್ಲಾಗ್ಸ್. ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾನೆ. ಈಗ ತಾರೀಕು ಇವತ್ತು ತಾರೀಕು 13. ಈಗ ಸಮಯ ಎಷ್ಟಾಗೈತಪ್ಪ ಅಂತಂದ್ರೆ 4:51 ಆಗೈತಿ. ಈವ್ನಿಂಗ್ ಇದೆ, ನಾ ಮಾಡಕತ್ತಿದ್ದೆ ವ್ಲಾಗ್ ಮಾಡಕತ್ತಿದ್ದೆ. ಬಿಕಾಸ್ ಬಾಳು ಏನು ಕೆಲಸ ಮಾಡ್ತಾನಲ್ಲ, ಬ್ರೆಡ್ ರೆಡಿ ಆಗತ್ತಲ್ಲ, ಬಾಳು ಬ್ರೆಡ್ ಹಾಕ್ತಾನಲ್ಲ, ಆ ಬ್ರೆಡ್ ರೆಡಿ ಆಗತ್ತಲ್ಲ ಅಲ್ಲಿ ಬೆಳಕು, ಹಾಂ ಆ ಬ್ರೆಡ್ ರೆಡಿ ಆಗೋದು ಬಟ್ಟಿಗೆ ಬಂದಾನೆ. ಬಟ್ಟಿ ಇಲ್ಲಿ ಹಿಂದೆ ಐತಿ, ನನಗೆ ಒಳಗೆ ಅವನು ಕರ್ಕೊಂಡು ಹೋಗಲಿಲ್ಲ. ಸೊ ನಾನು ಇಲ್ಲಿ ಹಿಂದೆ ಅಡ್ಡಾಡಕ ಅಂತಂತ ಬಂದಾನೆ. ಸೊ ಬರೀ ಪ್ಲೇಸ್ ತೋರಿಸ್ತಾನಂತೆ, ನಾ ಈಗ ಎಲ್ಲದಾನಂತಂತೇಳಿ ನಿಮ್ಗೆ ಹೇಳ್ತಾನಂತೆ. ಫ್ರೆಂಡ್ಸ್, ನಾನು ನಿಮಗೆ ಇನ್ನೊಂದು ಹೇಳ್ಬೇಕು, ಏನಪ್ಪ ಅಂತಂದ್ರೆ ಇವತ್ತು ಶಿಶ್ನಾಳ ಶರೀಪಜ್ಜಾರ ಜಾತ್ರೆ ಐತಿ. ಇವತ್ತು ಶಿಶ್ನಾಳದಾಗೈತೆ ಜಾತ್ರೆ, ಶಿಶ್ನಾಳ ಶರೀಪಜ್ಜಾರದ ಮತ್ತು ಗುರು ಗೋವಿಂದ ಭಟ್ರದ. ನಾನು ಈ ಸಲ ನಾನು ಒಮ್ಮೆ ಜಾತ್ರೆಗೆ ಹೋಗಿಲ್ಲ, ಈ ಸಲ ಹೋಗಲೇಬೇಕಂತ ಆಸೆ ಇತ್ತು, ಬಟ್ ಬಾಳು ಕರ್ಕೊಂಡು ಹೋಗಲಿಲ್ಲ, ಅವನು ಕೆಲಸ ಬಿಸಿ ಇತ್ತು, ಹೋಗಕ್ಕೆ ಆಗಲಿಲ್ಲ, ನಮ್ಮ ಕಡೆನೂ ದುಡ್ಡು ಇರಲಿಲ್ಲ. ಜಾತ್ರೆಗೆ ಹೋಗೋಕ್ಕಾಗಲಿಲ್ಲ. ನನಗೇನಿತ್ತಂದ್ರೆ ಗರ್ಗದ ಮಡಿವಾಳ ಪಜ್ಜ, ಹುಬ್ಬಳ್ಳಿ ಸಿದ್ಧಾರೋಡ್ರ ನವಲ್ಗುಂದ ನಾಗಲಿಂಗ ಪಜ್ಜ, ಶಿಶ್ನಾ ಶರೀ ಪಜ್ಜ, ಹಿಂಗೆ ಈ 4 ಪುಣ್ಯಾತ್ಮ ಜಾತ್ರೆಗೆ ಹೋಗ್ಬೇಕು ಆಸೆ ಇತ್ತು, ಬಟ್ ಈ ಸಲ ಈ ಜಾತ್ರೆ ಮಿಸ್ ಆತ. ನೋಡೋಣ್ರಿ ನೆಕ್ಸ್ಟ್ ಟೈಮ್ ಏನಾರ ಜೀವ ಅಂತ ಅದ್ರ ಗ್ಯಾರಂಟಿ ಹೊಕ್ಕೇನಂತ ಹೋಗಿ ನಿಮಗೂ ಅಜ್ಜನ ಗುಡಿ ನಾ ತೋರಿಸ್ತಾನಂತ. ಫ್ರೆಂಡ್ಸ್, ಇಲ್ಲಿ ನೋಡ್ರಿ ನಾ ಬಂದ ಸ್ಥಳ ಏನಪ್ಪ ಎಲ್ಲ ಇದೇನಾಯ್ತಲ್ಲ, ಇದೇನು ಕಾಣತ್ತಲ್ಲ, ಇದೆ ಎಸ್ ಡಿ ಎಮ್ ಹಾಸ್ಪಿಟಲ್ ಇದೆ, ಹಿಂದಿನ ಭಾಗ ಇದೆ, ಹಿಂದಿದೆ ಎಸ್ ಡಿ ಎಮ್ ಹಿಂದೆ ಎಸ್ ಡಿ ಎಮ್ ಹಾಸ್ಪಿಟಲ್ ಹಿಂದೆ ನಮ್ಮ ಮುಂದೆ ಅಂದ್ರೆ ಮೇನ್ ರೋಡಿಗೆ ಹಚ್ಚೈತಿದೆ ಹಾಸ್ಪಿಟಲ್, ಬಟ್ ನಾನು ಇದ್ರ ಹಿಂದ್ಗಡೆ ಅದನೀಗ. ಇದು ಫಸ್ಟ್ ಟೈಮ್ ನಾ ಬಂದಿದ್ದೆ ಈ ಎಸ್ ಡಿ ಎಮ್ ಹಿಂದ್ಗಡೆ ಬಂದಿದ್ದೆ. ಬಾಳೂನ್ ಬಟ್ಟಿ ಇಲ್ಲೇ ಐತಿ. ಸೊ ಈ ಪ್ಲೇಸ್ ನೋಡಿ ಫ್ರೆಂಡ್ಸ್ ಹೆಂಗೈತಂತ ಅಂತೇಳಿ, ಈ ರೀತಿ ಇದ್ದಿದೆ, ಗಿಡಗಳೆಲ್ಲ ಸಾಕಷ್ಟು ಅದಾವೆ. ಇವು ಇದು ಯಾವೂರಪ್ಪ ಅಂತಂದರೆ ಸತ್ತೂರಿದೆ, ಮತ್ತು ಎಸ್ ಡಿ ಎಮ್ ಹಾಸ್ಪಿಟಲ್ ಇರೋದು ಸತ್ತೂರ್ನಾಗ ಐತಿ. ಹಿಂಗೈತೆ ನೋಡಿರಿ, ಎಸ್ ಡಿ ಎಮ್ ಹಿಂದ್ಗಡೆ ಐತೆ ನಾ ಈಗಿರೋದು ಎಸ್ ಡಿ ಎಮ್ ಹಾಸ್ಪಿಟಲ್. ಕೃಷ್ಣ ಶರೀಪಜ್ಜ, ನಾನು ನಿಮ್ಗೆ ಹೇಳೇನಿ ನನ್ನ ಬರ್ತಡೇ ಲಾಕ್ನಾಗ, ನಾ ಹುಟ್ಟಿದ ದಿವಸ ಅಲ್ಲ, ಶರೀಪಜ್ಜ ಹುಟ್ಟಿದ ದಿವಸನ ನಾ ಹುಟ್ಟೇನಿ, ಅಂದರೆ ಶರೀಪಜ್ಜ ಹುಟ್ಟಿದ ಡೇಟನ್ನು ನಾ ಹುಟ್ಟೇನಿ, 7 ನಾ ಹುಟ್ಟೇನಿ. ಇವತ್ತು 13, ಅಂದರೆ ಇವತ್ತು ಯಾಕೆ ಮಾಡ್ತಾರಪ್ಪ ಜಾತ್ರೆ ಅಂತಂದರೆ ಏನು ಮಾಡ್ತಾರೆ, ನಮ್ಮ ಹಿಂದೂ ಸಂಪ್ರದಾಯದೊಳಗೆ ಡೇಟ್ ಹಿಡಿದ ಜಾತ್ರೆ ಮಾಡೋದಿಲ್ಲ, ಅವ್ರು ಹುಟ್ಟಿದ ಡೇಟ್ ಹಿಡಿದ ಅವ್ರು ಸತ್ತಿದ ಡೇಟ್ ಹಿಡಿದ ಏನು ಜಾತ್ರೆ ಗಿತ್ರಿ ಮಾಡೋದಿಲ್ಲ. ಬಿಕಾಸ್ ಏನು ಮಾಡ್ತಾರಪ್ಪ ಅಂತಂದರೆ ಹುಟ್ಟಿದ್ದೇನು ಇದಿರುತ್ತಲ್ಲ ನಕ್ಷತ್ರ ತಿಥಿ ಇರುತ್ತಲ್ಲ ಅದ್ರ ಮೇಲೆ ಜಾತ್ರೆ ಮಾಡ್ತಾರೆ. ಸೊ ಇವತ್ತು ಮಾತಂತೆ ಅದ್ರ ತಿತ್ತಿನ ನಕ್ಷತ್ರ, ಇವತ್ತು ಶಿಷ್ಟ ಶರೀಪಜ್ಜನ ಜಾತ್ರೆ ಐತಿ. ಹಾಡು ಹಾಡು ಮನಸ್ಸಿತ್ತ ಪ್ಲೇಸ್ ನಂಗೆ ಹಾಡು ಹಾಡೋದು ಬೇಡ, ಮನ್ನಿ ಒಂದು ಹಾಡೇನಿಲ್ಲ, ನನ್ನ ಹುಟ್ಟಬುದ್ದಿನ ಹಾಡು ಹಾಡೇನಿಲ್ಲ, ಆ ಶಿಷ್ಟ ಶರೀಪಜ್ಜನ ಪದಕ್ಕದ ಅರ್ಪಣೆ ಆಗಲಿ. ಸೊ ಇಷ್ಟ, ಈಗ ನೆಕ್ಸ್ಟ್ ಬಾಳಪ್ಪಂದು ಇದನ್ನು ತೋರಿಸ್ತಾನೆ ಬರ್ರಿ, ಬಟ್ಟೆ ಬಾಳಪ್ಪಂದಲ್ಲ ಬಾಳಪ್ಪಗೆ ಏನು ಬ್ರೆಡ್ ಹಾಕ್ತಾನಲ್ಲ ಆ ಬ್ರೆಡ್ ರೆಡಿ ಆಗೋದು ಬಟ್ಟೆ ತೋರಿಸ್ತಾನಂತ ಬರ್ರಿ. ಫ್ರೆಂಡ್ಸ್, ಇದೆ ನೋಡಿರಿ ಬಾಳಪ್ಪ ನಮ್ಮ ಕೆಲಸ ಮಾಡೋ ಬಟ್ಟೆ ಇದೆ. ಫ್ರೆಂಡ್ಸ್, ಈಗ ಬಂದಿನಿ ಸಿಮ್ ತೊಳಕ, ಇಲ್ಲಿ ಸಿಮ್ ಸಿಗ್ತೈತಿ ಅಜಾದ್ ಪಾರ್ಕ್ ಮುಂದ್ಗಡೆ. 3 ಸಿಮ್ನ ಇದೀಗ ಇಲ್ಲಿ ನೀವು ತಗೊಳ್ಳೋದು. ಫ್ರೆಂಡ್ಸ್, ಇದೆ ಅಜಾದ್ ಪಾರ್ಕ್ ಅಂತ ಹೇಳಿ, ಈಗ
ಒಳಗೆ ಹೋಗಲ್ಲ. ಇದು ಭಾರಿ ಐತಿ, ಯಾವಾಗಾರ ಒಂದಿನ ಫ್ರೀ ಇದ್ದಾಗ ಗ್ಯಾರಂಟಿ ಬಂದ ನಿಮಗಿದು ಹೆಂಗೈತಿ ಏನು ಎಂತ ಅಂತಂತೇಳಿ ಎಲ್ಲ ಡಿಕ್ಲೇರ್ ಆಗಿ ತೋರಿಸ್ತಾನಂತೆ. ಬಟ್ ಈಗ ಜಸ್ಟ್ ನೋಡ್ರಿ, ಆಜಾದ್ ಪಾರ್ಕ್ ಇದೆ ಇಲ್ಲಿ, ಚಿಗ್ರಿ ಬಸ್ ಸ್ಟಾಪ್ ಅಪೋಸಿಟ್ ಐತಿ. ಫ್ರೆಂಡ್ಸ್, ಸಿಮ್ ತೊಗೊಂಡು ಬಂದೆ, ಸಿಮ್ ತೊಗೊಂಡು ಬಂದು ಹಾಸ್ಟೆಲಿಗೆ ಬಂದೆ. ಬಂದು ಸ್ವಲ್ಪ ಸ್ಟಡಿ ಮಾಡೋದಿತ್ತು, ಟೈಮ್ ಟೇಬಲ್ ಪ್ರಕಾರ ಸ್ಟಡಿ ಮಾಡಿತ್ತು, ಸ್ವಲ್ಪ ಸ್ಟಡಿ ಮಾಡಿದೆ. ಸ್ಟಡಿ ಮಾಡಿ ಈಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಈಗ ಊಟಕ್ಕೆ ಹೋಗ್ಬೇಕು, ಒಂದು 4-5 ದಿನ ಆಯಿತು ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡೋಕ್ಕಂತ, ಮ್ಯಾಲೆ ಹೋಗೇ ಇಲ್ಲ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡೇ ಇಲ್ಲ. ಸೊ ನಾಳೆ ಟೈಮ್ ಸಿಕ್ಕರೆ ಮಾಡ್ತಾನಂತ. ಈಗ ಊಟಕ್ಕೆ ಹೊಂಟಾನಿ, ಬರ್ರಿ ಊಟ ಏನು ಮಾಡ್ಯಾರ ನಮ್ಮ ಹಾಸ್ಟೆಲ್ ಆಗತ್ತೆ ಅಂತೇಳಿ ನೋಡೋಣಂತೆ. ಫ್ರೆಂಡ್ಸ್, ಊಟಕ್ಕೆ ಹೋಗೋಕ್ಕಿಂತ ಮೊದಲೇಕ್ಕೆ ಒಂದಿಷ್ಟು ಕಾಳು ನೆನಕಿಡ್ಬೇಕು. ಇವು ಬಟಾಣಿ ಆ್ಯಂಡ್ ಏನು ಶೇಂಗಾಕಾಳು, ಒಂದಿಷ್ಟು ಬಟಾಣಿನೂ ಶೇಂಗಾಕಾಳು ಹಾಕಿರ್ತೀನಿ, ಮತ್ತು ಒಂದಿಷ್ಟು ಕಡ್ಲೆ ಹಾಕಿರ್ತೀನಿ. ಇಷ್ಟು ಬಿಟ್ಟರೆ ಒಂದಿಷ್ಟು ಹೆಸರು ಹಾಕಿರ್ತಾನೆ, ಬೆಳಿಗ್ಗೆ ಎದ್ದ ತಿನ್ನಕ್ಕೆ ಬರ್ತೈತಿ. ಸೊ ಇದನ್ನು ಇಲ್ಲಿ ಇಟ್ಬಿಟ್ನಂತಂತಂದ್ರೆ ಮುಗೀತು. ಈಗ ಊಟಕ್ಕೆ ಹೋಗೋಣಂತೆ, ಇದೊಂದು ತೊಗೊಂಡೆ. ಫ್ರೆಂಡ್ಸ್ ನೋಡ್ರಿ, ನಮ್ಮ ಹಾಸ್ಟೆಲ್ನಾಗ ಇವತ್ತು ಸಂಡೇ ಅಲ್ಲ, ಸಂಡೇ ಅವ್ರ ಸಂಬಂಧ ಓನ್ಲಿ ಪಲಾವ್ ಅಷ್ಟೇ ಮಾಡ್ತಾರೆ, ಏನು ಚಪಾತಿ ಗಿಪಾತಿ ಏನು ಇರೋದಿಲ್ಲ, ಓನ್ಲಿ ಪಲಾವ್ ಇದೊಂದು ತತ್ತಿ ಇಷ್ಟ. ಹಾಯ್ ಫ್ರೆಂಡ್ಸ್, ಇವತ್ತಿನ ಲಾಗ್ ನಾನು ಮತ್ತೆ ಈಗ ಸ್ಟಾರ್ಟ್ ಮಾಡಿದ್ದಾನೆ. ಎಸ್ಟರ್ಡೇ ಲಾಗು ಈ ಲಾಗು ಕೂಡ ಹಾಕಿರ್ತಾನಂತೆ. ಸೊ ನೋಡ್ರಿ, ಈಗ ಇವತ್ತಿನ ಲಾಗಿಗೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಬೆಳಗ್ಗೆನ ನೀನು ಹಾಕಿದ್ದೆಲ್ಲ ಕಾಳು ನಡೆದವ್ರಿ, ಒಂದಿಷ್ಟು ಕಾಳು ತಿಂದು. ಇದು ಈ ಲಾಗ್ ಹೆಂಗೈತಪ್ಪ ಅಂತಂದ್ರೆ, ನನ್ನ ಹಾಸ್ಟೆಲ್ನಾಗ ರುಟೀನ್ ಹೆಂಗೈತಿ, ನನ್ನ ಲೈಫ್ ಸ್ಟೈಲ್ ಹೆಂಗೈತಿ ಅಂತಂತೇಳಿ ಹೇಳ್ಕೊಡ್ದಾಗೈತಿ, ಏನು ಸ್ಪೆಷಲ್ ಏನಿಲ್ಲ ಈ ಲಾಗ್ನಾಗೆ. ಸೊ ಬರ್ರಿ, ಇವತ್ತೊಂದು ಸೂಪರ್ ಡೂಪರ್ ಒಂದು ಏನು ಈ ಲಾಗ್ ಬಿಟ್ಟು ಒಂದು ಕಾಮಿಡಿ ವಿಡಿಯೋನೆ, ಮತ್ತೊಂದು ಸ್ಪೀಚ್ ಥೆರಪಿ ಹೆಂಗಿರ್ತೈತಿ, ಸ್ಪೀಚ್ ಥೆರಪಿಗೆ ಅಲ್ಲಿ ಹೆಂಗಿರ್ತೈತಿ, ಸ್ಟ್ಯಾಂಪಿಂಗ್ ಪ್ರಾಬ್ಲಮ್ ನಾವು ಹೆಂಗೆ ಹೋಗಿಸ್ಕೋಬೋದು ಅಂತೇಳಿ ಒಂದು ವಿಡಿಯೋ ಮಾಡತ್ತೀನಿ. ಸೊ ಆ ವಿಡಿಯೋನ ನೋಡಿರಿ, ಸಪೋರ್ಟ್ ಮಾಡಿರಿ. ಸೊ ಈಗ ಕಾತಿನ್ನೋ ಸಮಯ ಇನ್ನಷ್ಟ ಅಂತೇಳಿ ನೋಡ್ಕೊಂಬಿಡ್ಬಿಡಿ ರೈಟು. ಮೆಣಸಿನ ಮಾಸ್ಟರ್ನಾಗ ಇದು ಐತಿ ಅವಲಕ್ಕಿ. ಇವರು ಮೆಣಸಿನ್ಕಾಯಿ ಹಾಕಿ ಮಾಡಿಲ್ಲ, ಖಾರ ಹಾಕಿ ಮಾಡಿಲ್ಲ. ಸೊ ಭಾಳ ಖಾರ ಐತಿ. ಫ್ರೆಂಡ್ಸ್, ನಾಷ್ಟ ಆದ್ಮ್ಯಾಗ ಮತ್ತು ಈಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಈಗ ಇಷ್ಟೋ ಮಟ್ಟ ಏನು ಮಾಡಿದೆಪ್ಪ ಅಂದ್ರೆ, ಈಗ ಫಸ್ಟ್ ಸಮಯ ಹಾಕಂತೇಳ್ರಿ, ಈಗ 1:30 ತೆಗಿದ್ದೆ. ಇಷ್ಟೋ ಮಟ್ಟ ಕುಂತ ಸ್ಟಡಿ ಮಾಡಿದೆ. ನನ್ನ ಇಲ್ಲ ಐತೆ ನೋಡಿರಿ, ನನ್ನ ಮ್ಯಾಲೆ ನಂದು ಎಕ್ಸಾಮ್ ಓದೋದು, ಎಕ್ಸಾಮ್ ಸಂಬಂಧ ಓದೋದು, ಟೈಮ್ ಟೇಬಲ್ ಅದ್ರ ಪ್ರಕಾರ ಓದಿದೆ. ಓದಿ ಈಗೇನು ಮಾಡ್ತಾನಪ್ಪ ಅಂದರೆ ಸ್ನಾನ ಮಾಡ್ತಾನಂತ, ಈಗ ಬ್ರೇಕ್ ಐತಿ. ಈಗ ಸ್ನಾನ ಮಾಡಿ ಸ್ಪೀಚ್ ಥೆರಪಿ ಹೆಂಗಿರ್ತೈತಿ, ಅದನ್ನು ಅವರು ಹೆಂಗೆ ಡಾಕ್ಟರ್ ಕೊಡ್ತಾರೆ ಹೇಳಿ ಅಂತೇಳಿ ನಿಮ್ಮ ಜೋಡಿ ನಾ ಇವತ್ತು ಹಂಚ್ಕೋತಾನಂತೆ. ಅಂದರೆ ಅದರದ್ದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತಾನಂತೆ, ಈಗ ಅದ್ರ ಶೂಟಿಂಗ್ ಮಾಡ್ತಾನಂತೆ. ಸೊ ಬರ್ರಿ, ಈಗ ನೆಕ್ಸ್ಟ್ ಏನೇನಕ್ಕತಿ ನಮ್ಮ ಹಾಸ್ಟೆಲ್ನಾಗ ಮೆನು, ಈಗ ಊಟದ ಮೆನು ಏನೈತಿ, ಊಟ ಹಾಕಂತ ಈಗ ಹೋಗೋದಲ್ಲ, ಸ್ನಾನ ಗಿನ ಮಾಡಿ ಆಮೇಲೆ ಹಾಕ್ಯಾನಂತೆ. ಸೊ ಬರ್ರಿ, ಈಗ ನೆಕ್ಸ್ಟ್ ಏನಾಗತ್ತೆ ಅಂತೇಳಿ ನೋಡ್ಕೊತ ಹೋಗೋಣಂತೆ. ಫ್ರೆಂಡ್ಸ್, ಇವನ್ನ ಎಷ್ಟಡನ ಹಾಕಿದ್ಯಾ ಒಗದ, ಈಗ ಮಡಿಚ್ ಹಾಕೋಬೇಕು ಇವನ. ಫ್ರೆಂಡ್ಸ್, ಅವ್ನು ಈ ರೀತಿ ಹೊಂದಿಶ್ ಹಾಕ್ಕೊಂಡೆ. ಇಲ್ಲಿ ಹಾಸ್ಟೆಲ್ನಾಗ ದೋಬಿ ಗಿಬಿ ಯಾರು ಇರೋದಿಲ್ಲ, ನಾವ ದೋಬಿಗಳು ನಮ್ಮರ್ಬಿನ್ ನಾವು ಹೋಗ್ಕೋಬೇಕು. ಯಾವ ಹಾಸ್ಟೆಲ್ನಾಗಾದ್ರೂ ಆದರೂ ಹಿಂಗೆ ಇರ್ತೈತಿ. ಸೊ ನೀರು ಖಾಲಿಯಾಗೈತಿ, ನೀರು ತೊಗೊಂಬರ್ಬೇಕು. ಇದು ಜಸ್ಟ್ ಏನಪ್ಪ ಅಂತಂತಂತಂದ್ರೆ ಸಿಂಪಲ್ ಲಾಗ್ ಇದೆ. ನಮ್ಮ ಹಾಸ್ಟೆಲ್ನಾಗ ನನ್ನ ರೂಟೀನ್ ಹೆಂಗಿರತ್ತೆ ಅಂತ ತೋರಿಸೋದು.
ಕಸನೂ ಜಗ್ಗಿಗೈತಿ, ಕಸ ಹೊಡಿತೀರಿ ಮೊದ್ಲಕ್ಕೆ, ಕಸ ಹೊಡೆದ ಮ್ಯಾಲೆ ಸಿಗ್ತಾರಂತ ಸ್ನಾನ ಗಿನ ಮಾಡ್ಕೊಂಡು ಅಲ್ಲೇ ತನಕ ಸ್ಟೇ ಟ್ಯೂನ್ಡ್ ಆಗಿರಿ. ಫ್ರೆಂಡ್ಸ್ ಈಗ ಸ್ನಾನ ಮಾಡ್ಕೊಂಡು ರೆಡಿ ಆಗೇನಿ, ಮ್ಯಾಲ ಹಾಕೊಂಡಿ ತಲೆ ಮ್ಯಾಲೆ, ಯಾಕಂದ್ರೆ ಈ ಒಂದು ಲಾ ಏನದು ವಿಡಿಯೋ ಮಾಡ್ತೇನಲ್ಲ ಸ್ವಲ್ಪ ಚಂದ ಕಾಣ್ಬೇಕಂತಂತೇಳಿ ಮ್ಯಾಲ ಹಾಕೊಂಡ ನೀರು. ಸೊ ಈಗ ಊಟ ಕೊಟ್ಕೊಂಡಂತ ಊಟ ಮಾಡ್ಕೊಂಬರೋಣಂತ ಊಟ ಮಾಡ್ಕೊಂಬಂದಾಗ ಒಂದು ಏನೋ ನಿಮ್ಮ ಜೋಡಿ ಶೇರ್ ಮಾಡ್ಕೊತಿ, ಅದನ್ನು ಶೇರ್ ಮಾಡ್ಕೊಂಡಂತೆ. ಸೊ ನೆಕ್ಸ್ಟ್ ಹಾವ ಲಂಚ್ ಬರೀ ಊಟ ಮಾಡೋಣ ಅಂತ ಫ್ರೆಂಡ್ಸ್. ಫ್ರೆಂಡ್ಸ್ ಇವತ್ತು ಫ್ರೆಂಡ್ಸ್ ಇವತ್ತು ಹಾಸ್ಟೆಲ್ನಾಗ ಅಲ್ಸಂದಿ ಕಾಳು ಪಲ್ಯನೇ, ಮೂರು ಚಪಾತಿ ಮತ್ತು ಅನ್ನ ಸಾರು ಕೊಟ್ರೆ. ಮಧ್ಯಾಹ್ನದ ಊಟ ಈ ರೀತಿ ಐತಿ ನಮ್ಮ ಹಾಸ್ಟೆಲ್ನಾಗ. ಆ್ಯಕ್ಚುಲಿ ಮೂರು ಚಪಾತಿ ಕೊಡ್ತಾರೆ, ನಾನು ಒಂದು ಚಪಾತಿ ಇಸ್ಕೊಂಡು ಬರಲಿಲ್ಲ, ನೀರು ಖಾಲಿಗೆ ನೀರು ತುಂಬ್ಕೊಂಬರ್ತಾನಂತ. ಏನಪ್ಪ ಇಷ್ಟು ಕೊಂಡು ತಿಂತಾನಂತನ್ಬೇಡ್ರಿ, ನಾವು ಉತ್ತರ ಕರ್ನಾಟಕ ಮಂದಿ, ನಮ್ಗೆ ಕೂಳು ಭಾಳ ಅಂದ್ರೆ ಆಹಾರ ಭಾಳ ಬೇಕು. ಕೂಳು ಅಂತಂತಂದಲ್ಲ, ನಮ್ಮ ಕಡೆ ಕೂಳು ಅಂತಾರೆ ಅಂದರೆ ಅದಕ್ಕೆ ಆಹಾರಕ್ಕೆ ಒಂದು ಟೈಪ್ ಕೂಳೂ ಅಂತಾರೆ, ಎಷ್ಟು ಕೂಳು ತಿಂತಿ ಹಿಂಗೆಲ್ಲ ಅಂತಾರೆ. ಸೊ ನಮಗೆ ಆಹಾರ ಭಾಳ ಬೇಕು. ನಾವು ಬೆಂಗಳೂರು ಸೈಡ್ನಾರಂಗ ಇಟಿಟಿಟ ತಿಂದು ನಮಗೆ ಅಭ್ಯಾಸ ಇಲ್ಲ. ನಾವು ಆಹಾರವನ್ನು ಭಾಳ ಭಾಳ ತಿಂತೀವಿ, ಅದಕ್ಕೆ ಸ್ಟ್ರಾಂಗ್ ಇರ್ತೇವೆ ನಾವು ಮೋರ್ ದ್ಯಾನ್ ಬೆಂಗಳೂರಿಗಿಂತ. ಫ್ರೆಂಡ್ಸ್ ಊಟ ಫ್ರೆಂಡ್ಸ್ ಊಟ ಅಂತೂ ಆದ. ಈಗ ಒಂದು ಸ್ವಲ್ಪ ಫ್ಯಾನ್ ಹಚ್ಕೊಂಡು ರೆಸ್ಟ್ ಮಾಡತ್ತೀನಿ. ರೆಸ್ಟ್ ಮಾಡಿದ್ಮ್ಯಾಗ ಮುಂದಿಂದ ಏನಂತಂತೇಳಿ ನೋಡ್ಬೇಕು. ಅದು ಸ್ಪೀಚ್ ಥೆರಪಿದು ಒಂದು ವಿಡಿಯೋ ಮಾಡ್ಬೇಕು. ಸೊ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾನಂತೆ, ನೀವು ರೆಸ್ಟ್ ಮಾಡ್ಕೋಬೇಡ್ರಿ, ಹಂಗೆ ಕೀಪ್ ಕಂಟಿನ್ಯೂ ಇರಿ. ಫ್ರೆಂಡ್ಸ್ ಇವೇ ನೀವು ಆಗಲೇ ಮತ್ತು ಡ್ರೆಸ್ ಚೇಂಜ್ ಮಾಡಿಲ್ಲ ಅಂತ ಅನ್ಬೇಡ್ರಿ. ನಾ ಈಗ ಡ್ರೆಸ್ ಚೇಂಜ್ ಮಾಡಿದ್ನಪ್ಪ ಅಂತಂದ್ರೆ ಈಗ ಸ್ಪೀಚ್ ಥೆರಪಿದು ವಿಡಿಯೋ ಮಾಡ್ತಾನಂತೆ. ಸೊ ಬರೀ ನಾನು ಎಲ್ಲಿ ಕುಂತು ಮಾಡ್ತೀನಿ ಅಂತ ತೋರಿಸ್ತಾನೆ ಮೊದ್ಲಿಗೆ ನಿಮ್ಗೆ. ಫ್ರೆಂಡ್ಸ್ ನಾನು ಇಲ್ಲೊಂದು ಕುರ್ಚಿ ಹಾಕ್ಕೊಂಡೆ, ಇಲ್ಲಿ ಕುಂತು ಮಾಡ್ತಾನೆ. ಆ್ಯಕ್ಚುಲಿ ಇಲ್ಲಿ ಇಟ್ಟಿರ್ತಾನೆ ಹಿಂಗೆ ಫೋನ್, ಹಿಂಗೆ ಹೊಳಿಸಿ ಇಟ್ಟಿರ್ತಾನಂತ ಫೋನ್. ನನಗೆ ಯಾವುದು ರಿಂಗ್ ಲೈಟ್ ಅದು ಏನೂ ಇಲ್ಲ. ನನಗೆ ಆ ತಂದೆ ಸೂರ್ಯನ ಬೆಳಕನ್ನು ನನಗೆ ರಿಂಗ್ ಲೈಟ್ ಎಲ್ಲ. ಸೊ ನನ್ನ ಬ್ಯಾಕ್ಗ್ರೌಂಡ್ ನೀವು ನನ್ನ ಎದುರು ಮತ್ತು ನೋಡಿರ್ಬೋದು, ಈ ರೀತಿ ಇರ್ತೈತೆ ನನ್ನ ವಿಡಿಯೋ ಬ್ಯಾಕ್ಗ್ರೌಂಡ್. ಸೊ ನಾನು ಇಲ್ಲೇ ಕುಂತ ಮಾಡ್ತೇನೆ ವಿಡಿಯೋನ. ಸೊ ಬರೀಗ ಸ್ಟಾರ್ಟ್ ಮಾಡ್ತದಂತೆ. ಇವೇನು ಮತ್ತೊಂಥರ ಹಂಗೆ ಚೇಂಜ್ ಮಾಡಿಲ್ಲ ಅಂತ ಅನ್ಬೇಡ್ರಿ, ಹಂಗೆ ಚೇಂಜ್ ಮಾಡಿದೆ ಬಿಕಾಸ್ ಸಿಕ್ಕಾಪಟ್ಟೆ ಬಿಸಿಲು ಐತಿ, ಶೆಕೆ ಐತಿ. ಫ್ಯಾನನ್ನು ಆಫ್ ಮಾಡೀನಿ, ಫ್ಯಾನ್ ಇತ್ತಂದರೆ ಅದರ ಸೌಂಡ್ ಸರಿಯಾಗಿ ಕೇಳಿಸೋದಿಲ್ಲ ನಾನು ಮಾತಾಡಿದ್ದು. ಸೊ ಆ ಶರ್ಟ್ ಶೆಕೆ ಆಗತ್ತೆ. ಸೊ ಆ ಶರ್ಟ್ ತೆಗೆದು ಈ ಶರ್ಟ್ ಹಾಕ್ಕೊಂಡಿ. ಈ ಶರ್ಟ್ ಮ್ಯಾಗ ಸ್ಪೀಚ್ ಥೆರಪಿ ಇದು ಅಂದ್ರೆ ಸ್ಪೀಚ್ ಥೆರಪಿ ಯಾವ ರೀತಿ ಇರ್ತೈತಿ, ಅಲ್ಲಿ ನಮಗೆ ಡಾಕ್ಟರ್ಸ್ ನಮಗೆ ಸ್ಪೀಚ್ ಥೆರಪಿನ ಹೆಂಗೆ ಕೊಡ್ತಾರೆ, ಯಾವ ಟೆಕ್ನಿಕ್ಸ್ ಕೊಡ್ತಾರೆ ಹೇಳಿ, ಆ ಟೆಕ್ನಿಕ್ಸ್ ನಾವು ಹೆಂಗೆ ಪ್ರಾಕ್ಟೀಸ್ ಮಾಡ್ಬೇಕು, ಸಣ್ಣ ಮಕ್ಳಿಗೆ ಹೆಂಗಿರ್ತೈತಿ, ದೊಡ್ಡ ಮಕ್ಳಿಗೆ ಹೆಂಗೆ, ದೊಡ್ಡವ್ರಿಗೆ ಅಡಲ್ಟ್ಸ್ಗೆ ಹೆಂಗಿರ್ತೈತಿ, ಕಿಡ್ಸ್ಗೆ ಹೆಂಗಿರ್ತೈತಿ ಅಂತಂತೇಳಿ ನನಗೆಷ್ಟು ಗೊತ್ತೈತಲ್ಲ ಅಷ್ಟು ನಿಮಗೆ ಹೇಳೋಕ್ಕೆ ಪ್ರಯತ್ನ ಪಡ್ತಾನಂತ. ಈ ವಿಡಿಯೋ ಒಂದು ಮೂರು ದಿನ ಆದ್ಮ್ಯಾಗ ಇನ್ನೊಂದು ಎರಡು ದಿನದಲ್ಲಿ ಇದು ಬರ್ಬೋದೇ. ಸೊ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ರಿಲೇಟಿವ್ಸ್ಗಳಿಗೆ, ಯಾರಾದರೂ ಸ್ಟ್ಯಾಮರರ್ಸ್ ಇದ್ರೆ ಅಂದರೆ ಬಿಕ್ಕುವಾರ ತೊದಲುಸುವಾರ ನನ್ನಂಗೆ ಯಾರು ಇದ್ರೆ, ಸೊ ಅವರಿಗೆ ಇದನ್ನು ಶೇರ್ ಮಾಡಿರಿ. ಶೇರ್ ಮಾಡಿ ಹಾಂ ಅವ್ರಿಗೆ ಕೂಡ ಇದು ಸಹಾಯ ಆಕತಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇದು ವ್ಲಾಗ್ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಂತೆ, ಅಲ್ಲಿ ತನಕ ನೀವು ಸ್ಟೇ ಟ್ಯೂನ್ಡ್ ಆಗಿರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು